ವೆಲ್ಕಮ್ ಟು ದಿ ಅನದರ್ ಎಪಿಸೋಡ್ ಆಫ್ ಫಿಲ್ಮ್ ಟಾಕ್. ಸೊ ಇವರನ್ನು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ತುಂಬಾ ಮೂವಿ ಅಪ್ಡೇಟ್ಸ್ ಗಳೆಲ್ಲ ಬಂದ್ಬಿಟ್ಟಿದ್ದಾವೆ. ಉತ್ತರಾಖಂಡದ ಹೀರೋಯಿನ್, ಟಾಕ್ಸಿಕ್ ಸಿನಿಮಾದ ಹೀರೋಯಿನ್, ಪುಷ್ಪ ಸಿನಿಮಾ ಆಲ್ರೆಡಿ 450 ಕೋಟಿ ಕಲೆಕ್ಷನ್, ಗೇಮ್ ಚೇಂಜರ್ 75 ಕೋಟಿ, ಶಾರುಖ್ ಖಾನ್ ಮಗಳು ಒಬ್ಳಿಗೆನೆ 200 ಕೋಟಿ. ಇದೇ ರೀತಿ ಇನ್ನಷ್ಟು ಅಪ್ಡೇಟ್ ಗಳಿದಾವೆ. ಎಲ್ಲ ಮೂವಿ ಅಪ್ಡೇಟ್ಗೋಸ್ಕರ ವಿಡಿಯೋನ ಎಂಡ್ವರೆಗೂ ನೋಡಿ. ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಡೆ ಬಂದ್ಬಿಡ್ತೀನಿ. ಅವತಾರ ಪುರುಷ ಚಾಪ್ಟರ್ 2 ನಾನೀಗ ವಿಡಿಯೋ ಮಾಡ್ತಾರೋ ಟೈಮ್ಗೆ ಕರೆಕ್ಟ್ ಆಗಿ 11.25 ಕೋಟಿನ ಕಲೆಕ್ಷನ್ ಮಾಡ್ಬಿಟ್ಟಿದೆ. ಇದೇ ಫೈನಲ್. ಇನ್ನು ಮೊದಲನೇ ಅಪ್ಡೇಟ್ ಕಡೆ ಬಂದ್ಬಿಡ್ತೀನಿ. ಪುಷ್ಪ ಚಾಪ್ಟರ್ 2 ಬರ್ತಾ ಇದೆಯಲ್ಲ, ಈ ಸಿನಿಮಾದ ಸಣ್ಣ ಟೀಸರ್ ಬಿಟ್ಟಿದ್ರು ನಿಮಗೆಲ್ಲ ಗೊತ್ತಿದ್ದಿಲ್ಲ. ಆ ಟೀಸರ್ ಒಳಗಡೆ ಏನ್ ನೋಡಿದ್ರೆ ಗಂಗಮ್ಮ ಜಾತ್ರೆ ಅವತಾರ ಏನೇನ್ ನೋಡಿದ್ರು ಅದಕ್ಕೆಲ್ಲ ಆ ಶಾರ್ಟ್ ನ ಶೂಟ್ ಮಾಡೋದಕ್ಕೆ 50 ಕೋಟಿನ ಖರ್ಚು ಮಾಡಿದಾರಂತೆ. ಅದಲ್ಲದೆ ಈ ಸಿನಿಮಾ ಹಿಂದಿ ರೈಟ್ಸ್ 150 ಕೋಟಿಗೆ ಸೇಲ್ ಆಗ್ಬಿಟ್ಟಿದೆ. ಇದ್ರ ಜೊತೆಗೆ ಈ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ, ಆವಾಗಲೇ ನೆಟ್ಫ್ಲಿಕ್ಸ್ ಅವರು ಕೂಡ ಇದನ್ನ ಪರ್ಚೇಸ್ ಮಾಡ್ಬಿಟ್ಟಿದ್ದಾರೆ. ಟೋಟಲ್ ಆಗಿ 275 ಕೋಟಿಗೆ ಈ ಸಿನಿಮಾ ನೆಟ್ಫ್ಲಿಕ್ಸ್ ಅವರು ಪರ್ಚೇಸ್ ಮಾಡ್ಬಿಟ್ಟಿದ್ದಾರೆ. ನನ್ನ ಗಂಗಮ್ಮ ಜಾತ್ರೆ ಈ ಟೀಸರ್ ಯಾರಿಗೂ ಕೂಡ ಇಷ್ಟ ಆಗ್ತಾ ಇಲ್ಲ. ಇನ್ನು ಮೂವಿ ಡೈರೆಕ್ಟರ್ ಇನ್ನೊಂದು ಟೀಸರ್ ಕೊಡ್ತೀನಿ ಅಂತ ಕೂಡ ಹೇಳಿದಾರಂತೆ. ಆದಷ್ಟು ಬೇಗ ಇದ್ರ ಕಡೆಯಿಂದ ಇನ್ನೊಂದು ಟೀಸರ್ ಬರುತ್ತೆ, ಕಾಯ್ತಾ ಇರಿ. ಇನ್ನು ಟಾಕ್ಸಿಕ್ ಸಿನಿಮಾ ಕಡೆ ಬರೋದಾದ್ರೆ ಈ ಸಿನಿಮಾದಲ್ಲಿ ಹೀರೋಯಿನ್ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗೋಯ್ತು. ಕಿಯಾರ ಅಡ್ವಾನಿ ಅವರು ಈ ಸಿನಿಮಾದಲ್ಲಿ ಎಷ್ಟು ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ರೆಡಿ ಆಗಿದ್ರೆ, ಜೊತೆಗೆ ಕರೀನಾ ಕಪೂರ್ ಅವರು ಕೂಡ ಇರ್ತಾರೆ ಅಂತ ಹೇಳ್ತಾ ಇದಾರೆ. ಬಟ್ ಅವ್ರ ಅಕ್ಕನಾಗ ಆಕ್ಟ್ ಮಾಡ್ತಾರೋ ಅಥವಾ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾರೋ ಇದ್ರ ಬಗ್ಗೆ ಯಾವ ಅಪ್ಡೇಟ್ ಕೂಡ ಇಲ್ಲ, ಜಸ್ಟ್ ರೂಮರ್ ಅಷ್ಟೇ. ಕರೀನಾ ಕಪೂರ್ ಕೂಡ ಇರ್ತಾರೆ ಅಂತ ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಪೂರ್ವಶರ್ ಹೋಟೆಲ್ ಅವರು ಎನ್ಟಿಆರ್ ಜೊತೆಗೆ ಒಂದು ಸೆಲ್ಫಿನ ಹೊಡ್ಕೊಂಡು ಹಾಕ್ಬಿಟ್ಟಿದ್ರು. ಸ್ವಲ್ಪ ಟೋನ್ ಗಿನೆಲ್ಲ ಹಾಕೊಂಡು ನೀಟ್ ಆಗಿ ಕ್ಲೀನ್ ಮಾಡಿರೋ ಅಂತ ಫೋಟೋನ ಹಾಕ್ಬಿಟ್ಟವ್ರೆ. ಈ ಫೋಟೋ ನೋಡಿದ್ಮೇಲೆ ಸ್ವಲ್ಪ ಜನಕ್ಕೆ ತುಂಬಾ ಕನ್ಫ್ಯೂಸ್ ಆಗ್ಬಿಟ್ಟಿದೆ, ಯಾವ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಅಂತ. ನನ್ನ ಕೇಳದಾದ್ರೆ ಇವರಿಬ್ರು ಸೇರ್ಕೊಂಡು ವಾರ್ 2 ನಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಅಂತ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ. ವಾರ್ 2 ನ ಬಗ್ಗೆ ಕೆಲವೊಂದಷ್ಟು ಫೋಟೋಸ್ ಗಳಲ್ಲಿ ಲೀಕ್ ಆಗಿ ಕೆಲವು ಥಿಯರಿನು ಕೂಡ ಲೀಕ್ ಆಗ್ಬಿಡದವೆ. ಇದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ನನ್ನ ಡ್ಯಾಲಿ ಧನಂಜಯ ಅವರ ಉತ್ತರಾಖಂಡ ಸಿನಿಮಾದ ಡೇ ಬೈ ಡೇ ಹೊಸ ಹೊಸ ಕ್ಯಾರೆಕ್ಟರ್ ಗಳನ್ನೆಲ್ಲ ರಿವೀಲ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಇದು ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಅಫಿಷಿಯಲ್ ಆಗಿ ಐಶ್ವರ್ಯ ರಾಜೇಶ್ ಅವರು ಸೆಲೆಕ್ಟ್ ಆಗ್ಬಿಟ್ಟಿದ್ದಾರೆ. ಇವರು ತಮಿಳ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇರ್ತಾರೆ, ಸೈಡ್ ರೋಲ್ ಅಲ್ಲೂ ಕೂಡ ಕಾಣಿಸ್ಕೊತಾ ಇರ್ತಾರೆ. ಜೊತೆಗೆ ಈಗ ರೀಸೆಂಟ್ ಆಗಿ ಡಿಆರ್ ಅನ್ನೋ ಸಿನಿಮಾದಲ್ಲೂ ಕೂಡ ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ರು. ಈಗ ಇವರು ಡಾಲಿ ಧನಂಜಯ್ ಜೊತೆ ಸ್ವಲ್ಪ ರೊಮ್ಯಾನ್ಸ್ ಮಾಡೋದಕ್ಕೆ ಉತ್ತರಾಖಂಡದಲ್ಲಿ ರೆಡಿ ಆಗ್ಬಿಟ್ಟವ್ರೆ. ಇನ್ನು ಉತ್ತರಾಖಂಡದಲ್ಲಿ ಬರೀ ಡಾಲಿ ಧನಂಜಯ್ ಮಾತ್ರ ಇಲ್ದೇನೆ ಶಿವಣ್ಣ ಅವರು ಕೂಡ ಆಕ್ಟ್ ಮಾಡ್ತಾ ಇದಾರೆ, ನಿಮ್ಗೆಲ್ಲ ಗೊತ್ತು. ಇನ್ನು ಶಿವಣ್ಣನ್ ಕ್ಯಾರೆಕ್ಟರ್ ಗೆ ಹೀರೋಯಿನ್ ಆಗಿ ಭಾವನ ಅವರು ಆಕ್ಟ್ ಮಾಡ್ತಾ ಇದಾರೆ ಅಂತ ಪಕ್ಕಾ ನ್ಯೂಸ್ ಬಂದಿದೆ. ಇನ್ನು ಶರಣ್ ಅವರು ಆಕ್ಟ್ ಮಾಡ್ತಾರೆ ಅಂತ ಚೂ ಮಂತರ್ ಸಿನಿಮಾ ಪೋಸ್ಟ್ಪೋನ್ ಆಗಿತ್ತಲ್ಲ, ಈಗ ಅಫಿಷಿಯಲ್ ಆಗಿ ರಿಲೀಸ್ ಡೇಟ್ ಕೂಡ ಕನ್ಫರ್ಮ್ ಮಾಡಿದ್ದಾರೆ. May 10th ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇನ್ನು ಶಾರುಖ್ ಖಾನ್ ಅವ್ರ ಮಗಳ ಕಡೆ ಬರೋದಾದ್ರೆ ಶಾರುಖ್ ಖಾನ್ ಅವ್ರದ್ದು ಒಂದು ಸಿನಿಮಾ ಆಗ್ತಾ ಇದೆ, 2025 ರಿಲೀಸ್ ಆಗ್ಬೋದು ಅನ್ನೋ ಕಿಂಗ್ ಅಂತ ಸಿನಿಮಾದ ಹೆಸರು. ಇವಾಗ ಇವರು ಈ ಸಿನಿಮಾದಲ್ಲೇ ಬಿಜಿ ಆಗಿದ್ದಾರೆ. ಜೊತೆಗೆ ಈ ಸಿನಿಮಾದಲ್ಲಿ ಶಾರುಖ್ ಖಾನ್ ಅವರ ಮಗಳು ಸುಹನಾ ಖಾನ್ ಅವರು ಕೂಡ ಆಕ್ಟ್ ಮಾಡ್ತಾ ಇದಾರಂತೆ. ಇನ್ನು ಈ ಸಿನಿಮಾದ ಒಳಗಡೆ ಸುಹನಾ ಖಾನ್ ಅವರ ಖರ್ಚು 200 ಕೋಟಿ ಅಂತೆ, ಅವರೊಬ್ಬರಿಗೆ 200 ಕೋಟಿನ ಖರ್ಚು ಮಾಡ್ತಾ ಇದಾರಂತೆ ಈ ಸಿನಿಮಾದಲ್ಲಿ. ಕೋಟಿಗೆ ಬೆಲೆನೆ ಇಲ್ಲ ಅಲ್ವಾ. ಇನ್ನು ಪ್ರಭಾಸ್ ಅವರ ಕಲ್ಕಿ 2898 AD ಈ ಸಿನಿಮಾ May 9th ರಿಲೀಸ್ ಆಗ್ಬೇಕಾಯ್ತು. ಇದೀಗ ಈ ಸಿನಿಮಾನ ಪೋಸ್ಟ್ ಪೋನ್ ಮಾಡಿದಾರಂತೆ, ಡೇಟ್ ಇನ್ನು ಲಾಕ್ ಆಗಿಲ್ಲ, ಜುಲೈ ತಿಂಗಳಲ್ಲಿ ರಿಲೀಸ್ ಆಗುತ್ತೆ ಅಂತ ರೂಮರ್ಸ್ ಇದೆ. ಇನ್ನು ವೈಶಿಷ್ಟ್ಯ ಸಿಂಹ ಅವ್ರದ್ದು VIP ಸಿನಿಮಾ ಅನೌನ್ಸ್ಮೆಂಟ್ ಆಗಿತ್ತಲ್ಲ, ಇನ್ನು ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ತೇಜಸ್ವಿನಿ ಶರ್ಮಾ ಅವರು ಆಕ್ಟ್ ಮಾಡ್ತಾ ಇದಾರೆ ಅಫಿಷಿಯಲ್ ಆಗಿ. ರೀಸೆಂಟ್ ಆಗಿ ರಾಮನ ಮೂವಿ ಆಯ್ತು, ನಿಮ್ಗೆಲ್ಲ ಗೊತ್ತಿದ್ದಿಲ್ಲ. ಇದ್ರ ಜೊತೆಗೆ ಅಯೋಧ್ಯೆಯಲ್ಲಿ ರಾಮನ ಮಂದಿರನು ಕೂಡ ಆಯ್ತಲ್ಲ, ಈ ರಾಮ ಮಂದಿರ ಕಟ್ಟೋದಕ್ಕೆ ಎಷ್ಟೊಂದೆಲ್ಲ ಕಷ್ಟಪಟ್ಟಿದ್ದಾರೆ ಅನ್ನೋ ಬಯೋಪಿಕ್ ಮೇಲೆ ಒಂದು ಸಿನಿಮಾನ ಮಾಡ್ತಾ ಇದಾರೆ, ಅದು ಕೂಡ ಕನ್ನಡದಲ್ಲಿ. ದಂಡುಪಾಳ್ಯ ಸಿನಿಮಾ ಡೈರೆಕ್ಟ್ ಮಾಡಿರುವಂತ ಶ್ರೀನಿವಾಸ್ ರಾಜನ್ ಅವರು ಈ ಸಿನಿಮಾನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಆಲ್ ದಿ ಬೆಸ್ಟ್. ರಾಮಾಯಣ ಸಿನಿಮಾ ಆಗ್ತಾ ಇದೆಯಾ ಇಲ್ವಾ ಅಂತ ಒಂದು ಸಪರೇಟ್ ವಿಡಿಯೋ ಮಾಡಿದ್ನಲ್ಲ, ಅದರಲ್ಲಿ ಟಾಪ್ ಕಾಸ್ಟಿಂಗ್ಸ್ ಗಳನ್ನೆಲ್ಲ ರಿವೀಲ್ ಮಾಡಿದೆ. ಜೊತೆಗೆ ಈಗ ಹೊಸ 2 ಕಾಸ್ಟಿಂಗ್ಸ್ ಗಳನ್ನು ಕೂಡ ಆಡ್ ಮಾಡಿದ್ದಾರೆ. ಬಾಬಿ ಡಿಯೋಲ್ ಇಲ್ಲಿ ಕುಂಭಕರ್ಣನಾಗಿ ಕಾಣಿಸ್ಕೋತಾರೆ ಅಂತ ಕೂಡ ಹೇಳ್ತಾ ಇದಾರೆ. ಜೊತೆಗೆ ವಿಜಯ್ ಸೇತುಪತಿ ವಿಭೀಷಣನಾಗಿ ಕಾಣಿಸ್ಕೋತಾ ಇದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಪ್ರಭಾಸ್ ಅವರ ರಾಜ್ಯಸಭಾ ಅನೌನ್ಸ್ಮೆಂಟ್ ಆಗಿತ್ತಲ್ಲ ಬರ್ತ್ಡೇ ಸ್ಪೆಷಲ್ ಆಗಿ, ಪೋಸ್ಟರ್ ಕೂಡ ಬಿಟ್ಟಿದ್ರಲ್ಲ ನೋಡಿದಿರ. ಇನ್ನು ಈ ಸಿನಿಮಾದಲ್ಲಿ ರಶ್ಮಿಕಾ ಮಂಡಣ ಅವರು ಹೀರೋಯಿನ್ ಆಗಿರ್ತಾರೆ ಅಂತ ದೊಡ್ಡ ರೂಮರ್ ಇತ್ತು. ಈಗ ಅಫಿಷಿಯಲ್ ಆಗಿ ಅಕ್ಕನ ಕಿತ್ತೆಸ್ಬಿಟ್ಟು ನಿಧಿ ಅಗರ್ವಾಲ್ ಅವ್ರನ್ನ ಹಾಕೊಂಡ್ಬಿಟ್ಟಿದ್ದಾರೆ. ಇವರೇ ಅಫಿಷಿಯಲ್ ಆಗಿ ಸೆಲೆಕ್ಟ್ ಆಗ್ಬಿಟ್ಟು ಟಾರ್ಗೆಟ್ ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಹೀರೋಯಿನ್ ಪ್ರಭಾಸ್ಗೆ. ದುನಿಯಾ ವಿಜಯ್ ಅವರ 29th ಸಿನಿಮಾ ಅನೌನ್ಸ್ಮೆಂಟ್ ಆಗಿತ್ತು, ನಿಮ್ಗೆಲ್ಲ ಗೊತ್ತಾ ಇದೆ. ರಚಿತಾರಾಮ್ ಅವರು ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಕೂಡ ಕಾಣಿಸ್ಕೊತಾ ಇದಾರೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದ್ರು. ಇದ್ರ ಜೊತೆಗೆ ದುನಿಯಾ ವಿಜಯ್ ಮಗಳನ್ನು ಕೂಡ ಆಕ್ಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ನಿಜ ಜೀವನದಲ್ಲಿ ಯಾವ ರೀತಿ ಮಗಳಾಗಿ ಆಕ್ಟ್ ಮಾಡ್ತಾ ಇದಾರೋ ಅದೇ ರೀತಿ ಸಿನಿಮಾದಲ್ಲೂ ಕೂಡ ಅವ್ರ ಮಗಳಾಗಿ ಕಾಣಿಸ್ಕೊತಾ ಇದಾರಂತೆ. ಪ್ರೇಮ್ ಅವರ ಬರ್ತ್ಡೇ ಸ್ಪೆಷಲ್ ಆಗಿ 28th ಸಿನಿಮಾನು ಕೂಡ ಅನೌನ್ಸ್ಮೆಂಟ್ ಮಾಡೋದ್ರ ಜೊತೆಗೆ ಫಸ್ಟ್ ಲುಕ್ ಅನ್ನು ಕೂಡ ಬಿಟ್ಟಿದ್ದಾರೆ. ಇನ್ನು ಟೈಟಲ್ ಫಿಕ್ಸ್ ಆಗಿಲ್ಲ. ಬರ್ತ್ಡೇ ಸ್ಪೆಷಲ್ ಆಗಿ ಈ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಪ್ರೇಮ್ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕಾಣಿಸ್ಕೋತಾ ಇದಾರೆ. ಇನ್ನು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ತೇಜಸ್ BK. ಹನುಮಾನ್ ಸಿನಿಮಾದ ಸೌಂಡ್ ಇವತ್ತಿಗೂ ಕೂಡ ದೊಡ್ಡದಾಗಿ ಕೇಳಿಸ್ತಿದೆ ಇನ್ನೂ. ಆದರೆ ಈಗ ತೇಜಸ್ ಅಜ್ಜವರು ಹೊಸ ಸಿನಿಮಾನು ಕೂಡ ಮಾಡ್ತಾ ಇದಾರೆ, ಮಿರಾಯ ಅಂತ
ಸಣ್ಣದಾಗಿ ಗ್ಲಿಮ್ಸ್ ಅನ್ನು ಕೂಡ ಬಿಟ್ಟಿದ್ದಾರೆ. ಇದನ್ನ ನೋಡ್ಬಿಟ್ಟು ಕಳೆದೋಗ್ಬಿಡ್ಬೇಕು, ಯಾಕಂದ್ರೆ ಸಿನಿಮಾಟೋಗ್ರಫಿ, VFX, CGI ಎಲ್ಲಾನು ಕೂಡ ಟಾಪ್ ನಾಚ್ ಕೊಡ್ತಾ ಇದಾರೆ. ಗ್ಲಿಮ್ಸ್ ನೋಡಿದ್ರೆ ಅರ್ಥ ಆಗೋಗುತ್ತೆ. ಮಂಕಿ ಕಿಂಗ್ ಅಂತ ಒಂದು ಚೈನೀಸ್ ಮೂವಿ ಬಂದಿದೆ, ನಿಮ್ಗೆಲ್ಲ ಗೊತ್ತೇ ಇದೆಯಲ್ಲ. ಸೇಮ್ ಅದ್ರಲ್ಲಿ ಯಾವ ರೀತಿ ಕ್ವಾಲಿಟಿ ಇದೆಯೋ ಈ ಸಿನಿಮಾದ ಗ್ಲಿಮ್ಸ್ ಒಳಗಡೆ ಕೂಡ ಅದೇ ಕ್ವಾಲಿಟಿನೂ ಕೂಡ ನೋಡಬಹುದು. ಈ ಸಿನಿಮಾನು ಕೂಡ ಪ್ಯಾರ್ ಇಂಡಿಯಾ ಲೆವೆಲ್ ಅಲ್ಲಿ ಬರ್ತಾ ಇದೆ. ನಾನಂತೂ ತುಂಬಾ ಎಕ್ಸೈಟ್ ಆಗಿ ರೊಚ್ಚಿಗೆದ್ ಕಾಯ್ತಾ ಇದ್ದೀನಿ. ಇನ್ನು ಮಾರ್ಟಿನ್ ಸಿನಿಮಾದ ಡೈರೆಕ್ಟರ್ ಹಾಗೇನೆ ಪ್ರೊಡ್ಯೂಸರ್ ಮಧ್ಯೆ ಸಣ್ಣ ಕಿರಿಕು ಅಂತ ಅವಾಗಿಂದ ದೊಡ್ಡ ರೂಮರ್ ಇತ್ತಲ್ಲ, ಈಗ ಅದು ಸುಳ್ಳು ಅಂತ ಅಫಿಷಿಯಲ್ ಆಗಿ ಅವರಿಬ್ಬರೇ ಬಂದು ಮೀಡಿಯಾ ಮುಂದೆ ಹೇಳ್ಕೊಂಡ್ಬಿಟ್ಟವ್ರೆ. ಅವಾಗವಾಗ ಒಳಗೆ ಏನೇನು ನಡೀತಾ ಇರ್ತವೆ ನಾವೇನು ಮಾಡೋಕ್ಕಾಗಲ್ಲ. ಇನ್ನು ಈ ಸಿನಿಮಾ ರಿಲೀಸ್ ಡೇಟ್ ನ ಜುಲೈ ತಿಂಗಳಲ್ಲಿ ಟಾರ್ಗೆಟ್ ಸೆಟ್ ಮಾಡಿದಾರಂತೆ. ಆ ತಿಂಗಳಲ್ಲಿ ಯಾವಾಗಾದ್ರೂ ರಿಲೀಸ್ ಆಗ್ಬೋದು ಅಂತ ಹೇಳ್ತಾ ಇದಾರೆ ರೂಮರ್. ಜಿಯಾನ್ ವಿಕ್ರಮ್ ಅವರು ಬರ್ತ್ಡೇ ಸ್ಪೆಷಲ್ ಆಗಿ ವೀರ ಧೀರ ಶೂರ ಚಾಪ್ಟರ್ 2 ಸಣ್ಣ ಗ್ಲಿಮ್ಸ್ ನ ಬಿಟ್ಬಿಟ್ರು. ಏನಿದು ಚಾಪ್ಟರ್ 2 ಹೇಳ್ತಾ ಇದಾರೆ, ಚಾಪ್ಟರ್ 1 ಬಂದಿದಾರ ಅಂತ ಎಲ್ಲ ಕನ್ಫ್ಯೂಸ್ ಆಗಿರ್ತೀರಾ. ಇಲ್ಲ ಇಲ್ಲ ಇಲ್ಲ, ಈ ಸಿನಿಮಾ 2 ಭಾಗವಾಗಿ ಬರ್ತಾ ಇದೆ. ಮೊದಲು ಚಾಪ್ಟರ್ 2 ನ ರಿಲೀಸ್ ಮಾಡ್ತಾರೆ, ಆಮೇಲೆ ಚಾಪ್ಟರ್ 1 ನ ರಿಲೀಸ್ ಮಾಡ್ತಾರಂತೆ. ಅರ್ಥ ಆಗ್ಲಿಲ್ವಾ? ಕಾಂತಾರ ಸಿನಿಮಾ ಯಾವ ರೀತಿ ಬಂದಿದೆಯಲ್ಲ ಅದೇ ರೀತಿ ಈ ಸಿನಿಮಾನು ಕೂಡ ಬರ್ತಾ ಇದೆ. ಕಾಂತಾರ ಆಗಿರೋ ಕಥೆನ ಕೇಳಿದೀವಿ, ಈಗ ನಾವು ಈಗ ಕಾಂತಾರದ ಹಿಂದಿನ ಕಥೆನ ಕೇಳೋದಕ್ಕೆ ಬರ್ತಾ ಇದೀವಲ್ಲ, ಅದೇ ರೀತಿ ಇದೇ ಡಿಸೈನ್ಸ್ ಅಲ್ಲಿ ಈ ಸಿನಿಮಾನು ಕೂಡ ಮಾಡೋದಕ್ಕೆ ರೆಡಿ ಆಗಿದೆ ಮೂವಿ ಟೀಮ್. ಇನ್ನು ರಾಮ್ ಚರಣ್ ಅವರ ಗೇಮ್ ಚೇಂಜರ್ ಸಿನಿಮಾ ಹಿಂದಿ ರೈಟ್ಸ್ 75 ಕೋಟಿಗೆ ಸೇಲ್ ಆಗ್ಬಿಟ್ಟಿದೆ. ರಕ್ಷಿತ್ ಶೆಟ್ಟಿ ಅವರ ಉಳಿದವರು ಕಂಡಂತೆ ಸಿನಿಮಾ ಆಗಿ 10 ವರ್ಷ ಕಂಪ್ಲೀಟ್ ಆಯ್ತು ಅಂತ ಅನೌನ್ಸ್ಮೆಂಟ್ ಮಾಡಿದ್ರು. ಈಗ ರೀಸೆಂಟ್ ಆಗಿ ಟ್ವಿಟರ್ ಒಳಗಡೆ ಹೊಸ ಸ್ಕ್ರಿಪ್ಟ್ ಫ್ರೀಸ್ ಆಗಿದೆ ಅಂತ ಉಳಿದವರು ಕಂಡಂತೆ ಪೋಸ್ಟರ್ ನ ಹಾಕ್ಬಿಟ್ಟು ಟ್ವೀಟ್ ಮಾಡ್ಬಿಟ್ಟಿದ್ದಾರೆ. ಇದನ್ನ ನೋಡಿದ್ಮೇಲೆ ಕನ್ಫರ್ಮ್ ಆಗ್ತಾ ಇದೆ, ರಿಚರ್ಡ್ ಆಂಟೋನಿ ಸಿನಿಮಾ ಸ್ಕ್ರಿಪ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ. ಅಷ್ಟು ಅರ್ಥ ಆಗಲ್ವಾ? ಇನ್ನ ಲೋಕೇಶ್ ಕನಕರಾಜ್ ಅವರ LCU ಒಳಗಡೆ ಹೊಸ ಮೂವಿ ಅನೌನ್ಸ್ಮೆಂಟ್ ಆಗಿದೆ. ರಾಘವ್ ಲಾರೆನ್ಸ್ ಅವ್ರ ಜೊತೆಗೆ ಒಂದು ಸಿನಿಮಾ ಮಾಡ್ತಾ ಇದಾರೆ. ಈ ಸಿನಿಮಾದ ಹೆಸರು ಬೆನ್ಸ್ ಅಂತಾನು ಕೂಡ ಟೈಟಲ್ ಫಿಕ್ಸ್ ಆಗಿರೋದನ್ನ ನೋಡಬಹುದು. ಅಫಿಷಿಯಲ್ ಪೋಸ್ಟರ್ ನು ಕೂಡ ನೋಡಬಹುದು. ಈ ಸಿನಿಮಾ ಸ್ಟೋರಿ ಮಾತ್ರ ಲೋಕೇಶ್ ಅವ್ರದ್ದು, ಡೈರೆಕ್ಟ್ ಮಾಡ್ತಾ ಇರೋದು ಬೇರೆ. ಭಾಗ್ಯರಾಜ್ ಕಣ್ಣನ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದಾರೆ. ಅದಲ್ದೇ ಈ ಸಿನಿಮಾ LCU ಒಳಗಡೆ ಕೂಡ ಬರುತ್ತೆ ಅಂತ ರೂಮರ್ಸ್ ಗಳು ಜಾಸ್ತಿ ಇದೆ. ಈ ಹಿಂದೆ ಕಣ್ಣಪ್ಪ ಅನ್ನೋ ಒಂದು ಸಿನಿಮಾ ಆಗ್ತಾ ಇದೆ ಅಂತ ದೊಡ್ಡ ರೂಮರ್ ಹಬ್ಬಿಟ್ಟಿತ್ತು. ಪ್ರಭಾಸ್ ಅವರು ಲೀಡ್ ರೋಲ್ ಕಾಣಿಸ್ಕೊತಾರೆ, ಜೊತೆಗೆ ನಮ್ ಕನ್ನಡದಿಂದ ಶಿವಣ್ಣ ಅವರು ಕೂಡ ಆಕ್ಟ್ ಮಾಡ್ತಾರೆ ಅಂತಾನು ಕೂಡ ದೊಡ್ಡ ರೂಮರ್ ಹಬ್ಬಿಟ್ಟಿತ್ತಲ್ಲ. ಇನ್ನು ಈ ಸಿನಿಮಾ ಸ್ಟಾರ್ಟ್ ಆಗ್ತಾ ಇದೆ ಅಂತಾನು ಕೂಡ ದೊಡ್ಡ ರೂಮರ್ ಬಂದಿದೆ. ಪ್ರಭಾಸ್ ಗೆ ಹೀರೋಯಿನ್ ಆಗಿ ಕಾಜಲ್ ಅಗರ್ವಾಲ್ ಅವರು ಕಾಣಿಸ್ಕೊತಾರೆ ಅಂತಾನು ಕೂಡ ರೂಮರ್ಸ್ ಇದೆ. ಇನ್ನು ಅಮೀರ್ ಖಾನ್ ಅವರ ಮಗನ ಮೊದಲನೇ ಸಿನಿಮಾ ಆಗ್ತಾ ಇದೆ ಮಹಾರಾಜ ಅಂತ, ಜುನೈದ್ ಖಾನ್ ಅವರದು. ಇನ್ನು ಈ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ, ಆವಾಗಲೇ 2ನೇ ಸಿನಿಮಾನು ಕೂಡ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದ್ದಾರೆ. ಇನ್ನು ಈ ಸಿನಿಮಾದ ಟೈಟಲ್ ಏಕ್ ದಿನ ಅಂತ. ಈ ಸಿನಿಮಾದಲ್ಲಿ ಅಫಿಷಿಯಲ್ ಆಗಿ ಹೀರೋಯಿನ್ ಆಗಿ ಸಾಯಿ ಪಲ್ಲವಿ ಅವರು ಕಾಣಿಸ್ಕೊತಾ ಇದಾರೆ. ಸೆಲೆಬ್ರೇಟ್ ದೊಡ್ಡದಾಗಿ ಮಾಡ್ತಾ ಇದಾರೆ. ರೀಸೆಂಟ್ ಆಗಿ ರಿಷಬ್ ಶೆಟ್ಟಿ ಅವರು ಮೋಹನ್ ಲಾಲ್ ಅವ್ರನ್ನ ಹೋಗಿ ಮೀಟ್ ಮಾಡ್ಕೊಂಡು ಬಂದಿದ್ದಾರೆ. ಐ ಥಿಂಕ್ ಸಮಥಿಂಗ್ ಫಿಶಿಂಗ್ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ರೂಮರ್ಸ್ ಗಳ ಪ್ರಕಾರ ಬರೋದಾದ್ರೆ ಈ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿಗೆ ತಂದೆಯಾಗಿ ಮೋಹನ್ ಲಾಲ್ ಅವರು ಕೂಡ ಕಾಣಿಸ್ಕೊತಾರೆ ಅಂತ ದೊಡ್ಡ ರೂಮರ್ ಇದೆ. ರೂಮರ್ ಆಗಿ ಇಟ್ಕೊಳ್ಳೋಣ. ಇನ್ನು ಫೈನಲ್ ಆಗಿ ಎಲ್ಲ ಆಕ್ಟರ್ ಗಳು, ಎಲ್ಲ ಯೂಟ್ಯೂಬರ್ ಗಳು, ಯಾರೆಲ್ಲ ಗ್ಯಾಂಬ್ಲಿಂಗ್ ಮಾಡ್ತಾ ಇದಾರೆ, ಪ್ರಮೋಷನ್ ಮಾಡ್ತಾ ಇದಾರೆ, ಬಿಟ್ಟಿಂಗ್ ಆಪ್ ಮೇಲೆ ಅವ್ರಿಗೆಲ್ಲ ಸರಿಯಾಗಿ ಹೊಡೆತಾ ಕೊಡೋದಕ್ಕೆ ಒಂದು ಹೊಸ ರೂಲ್ಸ್ ಬಂದ್ಬಿಟ್ಟಿದೆ. April 6 ನ್ಯೂ ಡೆಲ್ಲಿಯಲ್ಲಿ ಹೊಸ ಒಂದು ರೂಲ್ಸ್ ನ ಜಾರಿ ತಂದಿದ್ದಾರೆ. ಇನ್ನು ಮುಂದೆ ಆಗಿರೋದನ್ನೆಲ್ಲ ಬಿಟ್ಬಿಟ್ಟು ಯಾರೆಲ್ಲ ಆಕ್ಟ್ ಮಾಡಿದಾರೋ, ಗ್ಯಾಂಬ್ಲಿಂಗ್ ಮಾಡಿ, ಇನ್ವೆಸ್ಟ್ ಮಾಡಿ, ಜೂಜಾಡಿ ಅಂತ ಯಾರೆಲ್ಲ ಹಿಂದೆ ಎಲ್ಲ ಆಕ್ಟ್ ಮಾಡಿ ಪ್ರಮೋಷನ್ ಮಾಡಿದಾರೋ ಅದನ್ನೆಲ್ಲ ಬಿಟ್ಬಿಟ್ಟು April 6 ಯಾರ್ಯಾರೆಲ್ಲ ಮಾಡಕ್ ಹೋಗ್ತಾರೆ ಅವ್ರಿಗೆಲ್ಲ ಸರಿಯಾಗಿ ಹೊಡ್ತಾ ಬೆಳೋದಂತೂ ಪಕ್ಕ. ಜೈಲ್ ಶಿಕ್ಷೆನು ಕೂಡ ಆಗುತ್ತೆ ಅಂತ ನೋಟಿಸ್ ಬಂದ್ಬಿಟ್ಟಿದೆ ಗೌರ್ಮೆಂಟ್ ಇಂದ. ಇನ್ ಮುಂದೆ ಯಾರು ಕೂಡ ಗ್ಯಾಂಬ್ಲಿಂಗ್ ಮಾಡಬಾರ್ದು, ಬೆಟ್ಟಿಂಗ್ ಆಡಿ ಅಂತ ಪ್ರಮೋಷನ್ ಮಾಡಬಾರ್ದು ಅಂತ ಗೌರ್ಮೆಂಟ್ ಆರ್ಡರ್ ಕೊಟ್ಬಿಟ್ಟಿದೆ. ಅಕಸ್ಮಾತ್ ಯಾರಾದ್ರೂ ಮಾಡಿದ್ರೆ ಅವ್ರಿಗೆ ಸರಿಯಾಗಿ ದಂಡ ಹಾಕೋದ್ರ ಜೊತೆಗೆ ಜೈಲ್ ಶಿಕ್ಷೆನು ಆಗುತ್ತೆ ಅಂತ ಅಫಿಷಿಯಲ್ ಆಗಿ ನೋಟಿಸ್ ಕೊಟ್ಬಿಟ್ಟಿದ್ದಾರೆ. ಇನ್ ಮುಂದೆ ಯಾವ ಸ್ಟಾರ್ ಗಳು ಕೂಡ, ಯಾವ ಯೂಟ್ಯೂಬರ್ ಗಳು ಕೂಡ ಪ್ರಮೋಷನ್ ಮಾಡಂಗಿಲ್ಲ, ಗ್ಯಾಂಬ್ಲಿಂಗ್ ಮಾಡಂಗಿಲ್ಲ. ಇನ್ನು ನಮ್ ಕನ್ನಡದಲ್ಲಿ ಒಂದು ಸಿನಿಮಾ ಬಂದ್ಬಿಟ್ಟಿದೆ, 4ನೇ ಆಯಾಮ ಅಂತ ಹಾರರ್ ಸಿನಿಮಾ. ನಿಮ್ಗೆ ಗೊತ್ತು ನನಗೆ ಹಾರರ್ ಅಂದ್ರೆ ಎಷ್ಟು ಇಷ್ಟ ಅಂತ. ಅದಕ್ಕೋಸ್ಕರ ಈ ದೆವ್ವ ಹೆಂಗಿದೆ ಅಂತ ಹೋಗಿ ಸ್ವಲ್ಪ ನೋಡ್ಕೊಂಡು ಬಂದ್ಬಿಡ್ತೀನಿ, ಬೇಗ ಸಿಗ್ತೀನಿ. ಓಕೆ, ಟಾಟಾ, ಬೈ ಬೈ, ಸಿ ಯು.